ನೋಡಿ, ಕಾಂಗ್ರೆಸ್ ಸ್ಟ್ಯಾಂಡ್ ಮಕ್ಕಳಿಗೆ ಶಿಕ್ಷಣ ಬರಬೇಕು, ಈ ಸತ್ಪ್ರಜೆ ದೇಶ ಸತ್ಪ್ರಜೆ ಆಗಬೇಕು, ಅವರು ದೇಶಕ್ಕೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡಬೇಕು. ಅದಕ್ಕೆ ಕಾಂಗ್ರೆಸ್ ಅಧಿಕಾರ ಇದ್ದಾಗ ಇಂಥ ಯಾವುದೇ ಸಮಸ್ಯೆಯೂ ಕೂಡ ಇಲ್ಲ. ಎಲ್ಲ ವಿದ್ಯಾರ್ಥಿನಿಯರು ಅವ್ರಿಗೆ ಇಚ್ಛಾನುಗುಣವಾಗಿ ಬಂದು ಶಿಕ್ಷಣ ಪಡೆದುಕೊಂಡು ಅತ್ಯುನ್ನತ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಯಿತು. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸರ್ವಶಿಕ್ಷಣ ಇಲಾಖೆ ಮುಖಾಂತರ ಪ್ರತಿಯೊಂದು ಗ್ರಾಮ ಮಟ್ಟ ಕೂಡ ನೇರವಾಗಿ ಇವತ್ತು ಶಾಲಾ ಕಟ್ಟಲಿಕ್ಕೆ ದುಡ್ಡು ಬರ್ತಾ ಇತ್ತು. ಈ ಬಿ ಜೆ ಪಿ ಬಂದ ನಂತರ ಒಂದು ಕ್ಲಾಸ್ ರೂಮ್ ಎಲ್ಲಿಯಾದರೂ ಕಟ್ಟಿದ್ದಿದೆಯಾ ಒಂದು ಹೇಳಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜನಸಾಮಾನ್ಯ ಮಕ್ಕಳಿಗೆ ಬಡವರಿಗೆ ಕಲೀಲಿಕ್ಕೆ ಕಷ್ಟ ಆಗ್ತಾ ಹೇಳಿಕೊಂಡು ವಿದ್ಯಾಸಿರಿ ಯೋಜನೆಯನ್ನು ತಂದರು. ಆ ಯೋಜನೆ ಎಲ್ಲಿಯಾದರೂ ಇದೆಯಾ? ಇಂಜಿನಿಯರಿಂಗ್ ಮತ್ತು ಪೋಸ್ಟ್ ಗ್ರಾಜುಯೇಷನಲ್ಲಿ ಶ್ರೀಮಂತರ ಮಾತ್ರ ಲ್ಯಾಪ್ಟಾಪ್ ಅಲ್ಲ, ಜನಸಾಮಾನ್ಯ ಮಕ್ಕಳ ಕೈಯಲ್ಲಿ ಕೂಡ ಲ್ಯಾಪ್ಟಾಪ್ ಬೇಕಂತ ಹೇಳಿ ಆಧುನಿಕ ಮತ್ತು ತಂತ್ರಜ್ಞಾನ ಶಿಕ್ಷಣ ಕಲಿಬೇಕಂತ ಹೇಳಿ ಎಲ್ಲರಿಗೂ ಕೂಡ ಉಚಿತವಾದ ಲ್ಯಾಪ್ಟಾಪ್ ಕೊಟ್ಟರು. ಇವರಿಗೆ ಅದು ಈ ಒಂದು ಸ್ಕೀಮ್ ಇವತ್ತು ಇದೆಯಾ? ವಿದ್ಯಾರ್ಥಿಗೆ ಬೇಕಾದ ಸ್ಕಾಲರ್ಶಿಪ್ ಕೊಟ್ಟರು. ವಿದೇಶದಲ್ಲಿ ಕಲಿಯುವಂಥವರಿಗೆ ಸ್ಕಾಲರ್ಸ್ನ ಒಂದು ತಾಯಿ ತಮ್ಮ ಮಕ್ಕಳನ್ನ ಹೇಗೆ ನೋಡ್ತಾರೆ ಆ ರೀ ಸಮಾನತೆಯನ್ನು ನೋಡಿಕೊಂಡು ಶಾಲೆ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿ ಮಕ್ಕಳಿಗೆ ನಿರ್ಭಯವಾಗಿ ಕಲೀಲಿಕ್ಕೆ ವಾತಾವರಣ ಇವತ್ತು ನಿರ್ಮಾಣ ಮಾಡಿ ಅದರ ಮುಖ ಅವರು ಭವಿಷ್ಯ ರೂಪಿಸಲಿಕ್ಕೆ ಕ್ರಮ ತೆಗೆದುಕೊಂಡ ಕೆಲಸ ಸರ್ಕಾರ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿ ಪದ್ಧತಿ ಮುಂದುವರಿಯಲಿ ಕೋಟಾದೇಶ ಬರುವ ತನಕ.